ಯೂಟ್ಯೂಬ್ ಪತ್ರಕರ್ತನೊಬ್ಬ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಶಾಲೆಯಲ್ಲಿ ತೆರಳಿ 1.5 ಲಕ್ಷ ರೂಪಾಯಿಗೆ ಬೇಡಿಕೆಯನ್ನು ಇಡ್ತಾರೆ. ಇದಕ್ಕೆ ನಿರಾಕರಿಸಿದಂತಹ ಆ ವ್ಯಕ್ತಿಯ ಮೇಲೆ ಈತ ಗುಂಡಾ ವರ್ತನೆಯನ್ನು ಸಹ ತೋರಿಸಿದ್ದಾನೆ. ಹೀಗಾಗಿ ಆ ಪತ್ರಕರ್ತ ಶಕ್ತಿಕುಮಾರ್ ಎಂಬಾತ ಪತ್ರಕರ್ತನ ಮೇಲೆ ಕೇಸ್ ಸಹ ದಾಖಲಾಗಿದೆ. ಪುನಃ ಹಾಗಾದ್ರೆ ಯಾವ ರೀತಿ ಹಾರಾಟ ನಡೆಸ್ತಾ ಇದ್ದ ಆ ವ್ಯಕ್ತಿ ಅನ್ನೋದನ್ನ ನೋಡೋಣ. ನಾನು ಗುಂಡಾ ಕರ್ಸ್ತಿಲ್ಲ, ನೀನ್ ಗಾಡಿ ಒಳಗೆ ನಿಮ್ಗೆ ಯಾರು ಪರ್ಮಿಷನ್ ಲೆಟರ್ ಸುಪ್ರೀಂ ಕೋರ್ಟ್ ಆದೇಶ ಐತೆ? ಏನ್ ನಿನ್ನ ಬಲ್ ಐತೆ? ನೀವು ಎಲ್ಲಿ ಬೇಕಾ ಬರ್ಬೋದಂತ? ಯಾರು ನಾವು ಪತ್ರಕರ್ತ ಮಾಧ್ಯಮ ನಿಂದ ಲೋಗೋ ತೋರ್ಸು, ನಿಮ್ದು ಐಡಿ ಕಾರ್ಡ್ ತೋರ್ಸು. ಯಾರು ಐಡಿ ನಾನ್ ನಿಮಗೆ ತೀರ್ಸೋ ಅವಶ್ಯಕತೆ ಇಲ್ಲ. ಯಾಕೆ ಪತ್ರಕರ್ತರ ಭಾಷೆನೆಲ್ಲ ನೀವು ಮಾತಾಡೋದು? ನಿಮ್ದು ಭಾಷೆ ಐತೆ? ನಾವ್ ಏನ್ ಮಾತಾಡ್ ಹಾಂಗ್ ಬಂದ್ ಕೇಳ್ತಿರ್ಲ? ಯಾಕೆ ಸ್ಕೂಲ್ನೇ ಬರಬಾರ್ದ? ಬರಬಾರ್ದು. ಪರ್ಮಿಷನ್ ತಗೊಂಡಿದ್ರೆ ಯಾವ ಭಾಷೆ ಮಾತಾಡ್ಬೇಕು? ಪ್ರತಿಭಟನೆ ಮಾಡ್ತೀವಿ. ಒಂದೂರಲ್ಲಿ 5 ಲಕ್ಷ ಕೇಳಿದ್ರೆ 5 ಲಕ್ಷ ಕೊಟ್ಟಿಲ್ಲ ಅಂತ ಹೇಳಲ್ಲ. ಅವ್ರಿಗೆ ದಾಖಲೆ ಕೊಡೋಣ. ವಾಚ್ಮನ್ ಕೆಲಸ ಏನು? ಅವ್ರನ್ನ ಯಾಕೆ ಒಳಗೆ ಬಿಟ್ಟಿರ್ ಕೇಳಿದ್ರ ನಾನು ನಮ್ಮ ವಾಚ್ಮನ್ ನಾ ಕೇಳ್ತೀನಿ. ನಿಮ್ದೇನ್ ತಪ್ಪಾಗಿ ಬಿಡಬಾರ್ದು? ಯಾಕೆ ಇನ್ ನಿಮ್ ಹಕ್ಕಿ ಏನೈತೆ ಒಳಗ್ ಬರಕ್ಕೆ? ಒಬ್ರು ಹೇಳ್ರಿ ಒಳಗ್ ಬರ್ಬೇಕಂದ್ರೆ ನೀವು ಒಬ್ರು ಪಾಲಕರಾಗಿರ್ಬೇಕು, ಒಬ್ರು ಅಷ್ಟೇ ಇರ್ಬೇಕು. ನಿಮ್ಗೆ ಯಾಕೆ ತೋರಿಸ್ತೀನಿ? ಮತ್ತೆ ಯಾರಿಗೆ ತೋರಿಸ್ತೀನಿ? ನಾವ್ ಯಾರು ಕೇಳ್ಬೇಕು ಅಧಿಕಾರಿಗಳ? ನಿಮ್ಗೆ ತೋರಿಸೋ ರೈಟ್ ಇಲ್ಲ. ಅಧಿಕಾರಿಗಳನ್ನೇ ಕರ್ಕೊಂಡು ಆಮೇಲೆ ನೀವು ಫಸ್ಟ್ ಒಳ್ಳೆತನದಲ್ಲಿ ಇರ್ಲಿ. ಪತ್ರಕರ್ತರ ಮರ್ಯಾದೆ ಹಾಳು ಮಾಡಬೇಡಿ. ಪತ್ರಕರ್ತರ ಮರ್ಯಾದೆ ಹಾಳು ಮಾಡಕತ್ತೀನಿ. ಅವಕಾಶ ಕೊಟ್ಟವರಿಗೆ ಬೇರೆ ಬೇರೆ ಮಾಡ್ದ ಖುಷಿ ಪಡ್ತಾರೆ. ನಮ್ಗೆ ಸರ್ಕಾರ ಸಾಲಿ ಕೊಟ್ಟಿರ್ತಾರೆ. ನಮ್ಗೆ ಫಸ್ಟ್ ಬಟನ್ ಕೂಡ ಪತ್ರಕರ್ತರ ಮರ್ಯಾದೆ ರೆಕಾರ್ಡ್ ಮಾಡಕ್ಕೆ ಸರ್ ಕೂಲಿ ಬಂದಿರಿ. ನೀವು ಕೂಲಿ ಬಂದಿರ ರೌಡಿ ಮಾಡಕ್ ಬಂದಿಲ್ಲ. ನೀವು ತೋರಿಸ್ತಾರಲ್ಲ, ನೀವು ಹೇಳ್ಕೊಡ್ತಾರ ನೀವು ರಿಪೋರ್ಟರ್ ಆಗಿ ಬಟನ್ ಹೇಳ್ಕೊಂಡ್ರೆ ಬಟನ್ ಹಾಕೊಂಡು ಹೋಗ್ರಿ ಫಸ್ಟ್. ಹೋರಿ ನಿಮ್ಕಿನ ದೊಡ್ಡ ದೊಡ್ಡ ರಿಪೋರ್ಟರ್ ಗೊತ್ತದ್ರ ಹೋರಿ ಹೋರಿ ನಿಮ್ದು ಅಕ್ಕಿ ಕಕ್ಕ ತಾವು ಗೊತ್ತಾಗುತ್ತೆ ನೋಡಿ. ಸ್ಕೂಲ್ ಸ್ಟೂಡೆಂಟ್ಸ್ ನಿಮ್ ನೋಡೇ ಕರೀತಾರೆ. ಫಸ್ಟ್ ಬಟನ್ ಹಾಕೊಂಡು ಡಿಸಿಪ್ಲಿನ್ ಆಗಿರ್ರಿ. ನೀವು ತಗೊಂಡ್ ಬರ್ಬೇಕಾರ ಪರ್ಮಿಷನ್ ಒಳಗ